ನಾವು ಅದರ ವಿರುದ್ಧನೂ ನಾವೊಂದು ಸಮರವನ್ನು ಸಾರಬೇಕಾಗಿದೆ. ಇವತ್ತು ನಾವೇನು ಏನು ಬೆಂಗಳೂರಿನಲ್ಲಿ ಒಂದು ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ಳೋದಕ್ಕಾಗಿ ನಾವು ಹೊರಟಾಗ ಹೊರಟಂಥ ಸಮಯದಲ್ಲಿ ಏನು ನಾವು ಶಾಂತಿಯುತವಾಗಿ ಒಂದು ಹೋರಾಟವನ್ನು ಮಾಡಿದ್ವಿ. ಆ ಒಂದು ಶಾಂತಿಯುತವಾಗಿ ಹೋರಾಟ ಮಾಡಿದಂಥ ಸಾಕಷ್ಟು ಕಾರ್ಯಕರ್ತರುಗಳನ್ನು ಸಾಕಷ್ಟು ಜನರನ್ನು ಇವತ್ತು ಬಂಧನ ಮಾಡಿ ಅವರನ್ನು ಒಂದು ಒಳ್ಳೆ ಒಂದು ನಮ್ಮ ಪ್ರಜಾಪ್ರಭುತ್ವದಲ್ಲಿ ಅವಕಾಶನೇ ಇಲ್ಲವೇ ಅನ್ನೋ ರೀತಿಯಲ್ಲಿ ನಡ್ಕೊಂಡಿದೆ ಈ ಸರ್ಕಾರ. ಇವತ್ತು ಇಡೀ ಒಂದು ಜಂಗಮ ಇರಬೇಕು ಅಂದರೆ ಇವತ್ತು ಈ ಸಮಾಜದಲ್ಲಿ ನಮಗೆ ಈ ಒಂದು ಜಂಗಮರು ಇಲ್ಲವೇ ಇಲ್ಲ ಅಂತೇಳಿ ಎಲ್ಲೋ ಆಂಧ್ರದಲ್ಲಿದ್ದಾರೆ, ನಮ್ಮ ರಾಜ್ಯ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಜಂಗಮರೇ ಇಲ್ಲ, ಈ ಬೇಡ ಜಂಗಮರು ಮಾಂಸವನ್ನು ಮಾಂಸಾಹಾರಿಗಳಂತೇಳಿ ಆ ಸದನದಲ್ಲಿ ಚರ್ಚೆ ಆಗ್ತದೆ. ಅದರ ವಿರುದ್ಧಗಳು ನಾವು ಒಂದು ಹೋರಾಟ ಮಾಡಬೇಕಾಗ್ತದೆ. ನಿಜವಾದ ಜಂಗಮರು ಯಾರು ಅಂತ ಸತ್ಯ ಪರಿಶೀಲನೆ ಮಾಡಿ ಇವತ್ತು ನಮಗೆ ಒಂದು ನ್ಯಾಯ ದೊರಕಿಸಿಕೊಡಬೇಕಂತೇಳಿ ನಿರಂತರವಾಗಿ ನಾವು ಹೋರಾಟ ಮಾಡಬೇಕಾಗ್ತದೆ. ಇವತ್ತು ಜಂಗಮರೇ ಇಲ್ಲ ಅಂತ ಹೇಳಿ ಒಂದು ಸರ್ಕಾರದಿಂದ ಆದೇಶಗಳನ್ನು ಬರ್ತಾ ಇದೆ. ಇವತ್ತು ಹುನ್ನಾರಗಳು ಇಡೀ ಒಂದು ಜಂಗಮ ಸಮಾಜವನ್ನೇ ನಿರ್ಮೂಲನೆ ಮಾಡಿಕೊಟ್ಟಿದೆ ಸರ್ಕಾರ. ಇವತ್ತು ಯಾವುದೇ ರೀತಿಯಾಗಿ ಆ ಒಂದು ಬೇರೆ ಬೇರೆ ಒಂದು ಜಾತಿಗಳಲ್ಲಿ ಅವರವರ ಒಂದು ಹಕ್ಕುಗಳಿಗಾಗಿ ಹೋರಾಟ ಮಾಡ್ತಾ ಇದ್ದಾರೆ. ನಾವು ಕೂಡ ನಮ್ಮ ಹಕ್ಕಿಗಾಗಿ ನಾವು ಹೋರಾಟ ಮಾಡಿದಂಥ ಸಮಯದಲ್ಲಿ ನಮಗಳೆಲ್ಲ ಬಂಧನ ಮಾಡಿದ್ದಾರೆ. ಮೊನ್ನೆ ಇದೇ ಒಂದು ಶಿರಾ ತಾಲೂಕು ಒಂದು ಚೆಕ್ಪೋಸ್ಟಲ್ಲಿ ನಮಗಳನ್ನ ಹಿಡಿದು ಆ ಒಂದು ಏನು ಕಟ್ಟಿಕ್ಕಲ್ಲಿ ಬಂಧನ ಮಾಡಿದರು. ಆದರೂ ಕೂಡ ನಾವು ಅವತ್ತು ಒಂದು ಗಂಟೆ ಆಗಲಿ ಎರಡು ಗಂಟೆ ಆಗಲಿ ಅದು ಕಾದು ನಾವು ಆ ಒಂದು ಹೋದಂಥ ಪರಿಸ್ಥಿತಿಯಲ್ಲಿ ಏನು ಕೋಟಾ ಶ್ರೀನಿವಾಸರವರು ಬಂದು ನಿಮಗೆ ಯಾವುದೇ ತರವಾದ ಒಂದು ತೊಂದರೆ ಆಗದೆ ನಾವು ಒಂದು ನಿಮಗೆ ಹಕ್ಕನ್ನು ಕೊಡ್ತೀವಿ ಅಂತ ಹೇಳಿದಂಥ ಪರಿಸ್ಥಿತಿಯಲ್ಲಿ ಸುಮ್ಮನೆ ಕಣ್ಣು ಹೊಸ ನೀತಿ ಮಾಡಿಬಿಟ್ಟು ಇವತ್ತು ಅವರು ಜಾರ್ಕೊಂಡಿದ್ದಾರೆ. ನಿಜವಾಗಲೂ ಇವತ್ತು ಸ್ವತಂತ್ರ ಬಂದಿದೆಯೋ ಇಲ್ಲವೋ ಅನ್ನೋದು ನಮಗೆ ತುಂಬ ಒಂದು ಮುಜುಗರ ಆಗ್ತಾ ಇದೆ. ಸಾಮಾನ್ಯವಾಗಿ ಬದುಕಬೇಕು ಅಂದಾಗ ನಾವು ಎಲ್ಲ ರೀತಿಯಲ್ಲಿ ಹೋರಾಟಗಳನ್ನೇ ಮಾಡಿಕೊಂಡು ನಾವು ತಗೋಬೇಕಾಗ್ತದೆ. ಈ ಒಂದು ಈ ಶಿರಾ ತಾಲೂಕಿನಲ್ಲಿ ಎಲ್ಲ ಬೇಡ ಜಂಗಮರು ನಾವು ಒಟ್ಟಾಗಿ ಈ ಒಂದು ತಾಲೂಕು ಅಪ್ಪಿಸುವುದೇ ನಾವು ಈ ಒಂದು ಧರಣಿಯನ್ನು ಮಾಡ್ತಾ ಇದ್ದೀವಿ. ನಮಗೆ ಸರಿಯಾದ ನ್ಯಾಯ ದೊರಕಿಸಿಕೊಟ್ಟಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಈ ನಮ್ಮ ಶಿರಾ ತಾಲೂಕಿನ ಜಂಗಮದ ಕ್ಷೇಮಾಭಿವೃದ್ಧಿ ಸಂಘದಿಂದ ನಾವು ಒಕ್ಕೊರಲಿಂದ ನಾವು ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ. ತಾವು ದಯವಿಟ್ಟು ಏನು ನಾವು ಮನವಿಯನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ತಲುಪಿಸಬೇಕು ಅಂತೇಳಿ ಎಲ್ಲರಿಗೂ ಎಲ್ಲರ ಪರವಾಗಿ ನಾವು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ.